ಶಬರಿಮಲೆ ವಿವಾದ ವಿಚಾರಣೆಯನ್ನು ವಿಸ್ತೃತ ಪೀಠಕ್ಕೆ ವರ್ಗಾವಣೆ. ಹೌದು, ಶಬರಿಮಲೆ ಶ್ರೀ ಅಯ್ಯಪ್ಪ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಸಂಬಂಧಿಸಿದಂತೆ ವಿವಾದದ ವಿಚಾರಣೆಯನ್ನು ವಿಸ್ತೃತ ಪೀಠಕ್ಕೆ ವರ್ಗಾವಣೆಗೊಳಿಸಿದ ಕ್ರಮವನ್ನು ಸುಪ್ರೀಂ ಕೋರ್ಟ್ ಸಮರ್ಥಿಸಿಕೊಂಡಿದೆ. ಮುಖ್ಯ ನ್ಯಾಯಮೂರ್ತಿ ಎಸ್ ಎ ಬೊಬ್ಡೆ ನೇತೃತ್ವದ 9 ನ್ಯಾಯಾಧೀಶರ ನ್ಯಾಯಪೀಠವು ಪರಿಶೀಲನಾ ವ್ಯಾಪ್ತಿಯಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸುವಾಗ ಕಾನೂನು ಪ್ರಶ್ನೆಗಳನ್ನು ರೂಪಿಸಲು ಮತ್ತು ಅದನ್ನು ವಿಸ್ತೃತ ಪೀಠಕ್ಕೆ ವರ್ಗಾಯಿಸಲು ಸುಪ್ರೀಂ ಕೋರ್ಟ್ಗೆ ಅಧಿಕಾರವಿದೆ ಎಂದು ಅಭಿಪ್ರಾಯಪಟ್ಟಿದೆ. ಇದೇ ಸಂದರ್ಭದಲ್ಲಿ ನ್ಯಾಯಪೀಠ ವಿಸ್ತೃತ ಪೀಠಕ್ಕೆ ಮುಂದೆ ಇಡಬೇಕಾದ 7 ಪ್ರಶ್ನೆಗಳನ್ನು ಮರುಹೊಂದಿಸಿತು. ಫೆಬ್ರವರಿ 17ರಂದು 9 ನ್ಯಾಯಾಧೀಶರ ಪೀಠಕ್ಕೆ ವಿಚಾರಣೆಯು ಪ್ರಾರಂಭವಾಗಲಿದೆ. ಪ್ರತಿ ಕಡೆಯಿಂದ ಒಬ್ಬ ವಕೀಲರು ಪ್ರಮುಖ ವಾದಗಳನ್ನು ಮಾಡಲಿದ್ದಾರೆ ಮತ್ತು ವಾದಿಸಲು 1 ಪೂರ್ಣ ದಿನವನ್ನು ಪಡೆಯುತ್ತಾರೆ. ಪೂರಕ ವಾದಗಳನ್ನು ಮಾಡಲು ನ್ಯಾಯಾಲಯವು ವಕೀಲರಿಗೆ ತಲಾ 2 ಗಂಟೆಗಳ ಕಾಲಾವಕಾಶ ನೀಡಲಿದೆ. ಎಟಿಎಂನಲ್ಲಿ ಸಿಕ್ತಿಲ್ಲ 2000 ರು ನೋಟು. ಹೌದು, ನೋಟು ನಿಷೇಧದ ನಂತರ ಮುದ್ರಣಗೊಂಡ 2000 ರೂಪಾಯಿ ಚಲಾವಣೆ ಬಂದ್ ಆಗಲಿದೆ ಎಂಬ ಸುದ್ದಿ ಹರಡಿದೆ. ಈ ಮಧ್ಯೆ ಇನ್ನೊಂದು ವರದಿ ಬಹಿರಂಗವಾಗಿದೆ. ಸಾರ್ವಜನಿಕ ವಲಯದ ಬ್ಯಾಂಕ್ ಒಂದು 2000 ನೋಟುಗಳನ್ನು ಚಲಾವಣೆಯಿಂದ ದೂರವಿಡುವಂತೆ ನೌಕರರಿಗೆ ಆದೇಶಿಸಿದೆ. ಅಷ್ಟೇ ಅಲ್ಲದೆ ಎಟಿಎಂಗಳಲ್ಲಿ ಸ್ಟಾಕ್ ಇಟ್ಟುಕೊಳ್ಳದಂತೆ ಸೂಚನೆ ನೀಡಿದೆ. ವರದಿ ಪ್ರಕಾರ ಸಾರ್ವಜನಿಕ ವಲಯದ ಬ್ಯಾಂಕ್ 2000 ನೋಟುಗಳನ್ನು ಚಲಾವಣೆಯಿಂದ ದೂರವಿಡುವಂತೆ ಸೂಚನೆ ನೀಡಿದೆ. ಠೇವಣಿ ಇಡಿಸುವ ಗ್ರಾಹಕರಿಂದ 2000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಸ್ವೀಕರಿಸಬಹುದೆಂದು ಬ್ಯಾಂಕ್ ಹೇಳಿದೆ. ಬ್ಯಾಂಕಿನ ನಿರ್ದೇಶನ ಹೊರಡಿಸಿದ ನಂತರ ಹಿರಿಯ ಅಧಿಕಾರಿಗಳು ಶಾಖಾ ವ್ಯವಸ್ಥಾಪಕರಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಎಟಿಎಂಗಳಲ್ಲಿ 500, 200 ಮತ್ತು 100 ರು ನೋಟುಗಳನ್ನು ಮಾತ್ರ ಲೋಡ್ ಮಾಡಿ ಎಂದು ಸೂಚನೆ ನೀಡಿದೆ. ದೇಶದ ಅನೇಕ ಎಟಿಎಂಗಳಲ್ಲಿ 2000 ರೂಪಾಯಿ ನೋಟುಗಳು ಬರ್ತಿಲ್ಲ. ನೋಟು ನಿಷೇಧದ ನಂತರ ಮಾರುಕಟ್ಟೆಯಲ್ಲಿ ನಕಲಿ ನೋಟುಗಳ ಹಾವಳಿ ಹೆಚ್ಚಾಗಿದೆ. ಅದರಲ್ಲಿ 56%  ನೋಟು 2000ದೆಂದು NCRB ಹೇಳಿದೆ. ಡಿಬಾಸ್ನ ಹುಟ್ಟುಹಬ್ಬಕ್ಕೆ ರಾಬರ್ಟ್ನ ಜಲಕ್. ಹೌದು, ತಮ್ಮ ನೆಚ್ಚಿನ ಡಿಬಾಸ್ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಕೌಂಟ್ಡೌನ್ ಶುರು ಮಾಡಿದ್ದಾರೆ. ಇದೇ 16ರಂದು ಚಾಲೆಂಜಿಂಗ್ ಸ್ಟಾರ್ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳಿಗೆ ಪ್ರತಿಯಾಗಿ ಹುಡುಗರ ರೂಪದಲ್ಲಿ ಬಹು ನಿರೀಕ್ಷಿತ ರಾಬರ್ಟ್ ಚಿತ್ರದ ಟೀಸರ್ ಬಿಡುಗಡೆ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಈ ಬಗ್ಗೆ ಚಿತ್ರದ ನಿರ್ದೇಶಕ ತರುಣ್ ಸುಧೀರ್ ಫೆಬ್ರವರಿ 16ರ ಮಧ್ಯರಾತ್ರಿ ಡಿಬಾಸ್ ದರ್ಶನ್ ಅವರ ಹುಟ್ಟುಹಬ್ಬದ ಸಲುವಾಗಿ ರಾಬರ್ಟ್ ಚಿತ್ರದ ಟೀಸರ್ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಬರ್ಟ್ ಚಿತ್ರ ಈಗಾಗಲೇ 100 ದಿನ ಚಿತ್ರೀಕರಣ ಪೂರ್ಣಗೊಳಿಸಿದ್ದು, ದರ್ಶನ್ ಅವರು ರಾಜವೀರ ಮದಕರಿ ನಾಯಕ ಚಿತ್ರದ ಚಿತ್ರೀಕರಣಕ್ಕಾಗಿ ಕೇರಳದಲ್ಲಿದ್ದು ಹುಟ್ಟುಹಬ್ಬದ ವೇಳೆಗೆ ಬೆಂಗಳೂರಿಗೆ ಮರಳಲಿದ್ದಾರೆ. ಅಂತಾರಾಷ್ಟ್ರೀಯ ಥಿಯೇಟರ್ಗಳಲ್ಲೂ ಶಿವಾಜಿ ಸೂರತ್ಕಲ್ ರಿಲೀಸ್. ಹೌದು, ರಮೇಶ್ ಅರವಿಂದ್ ಅವರು ಬಣ್ಣದ ಲೋಕ ಪ್ರವೇಶಿಸಿ 3 ದಶಕಗಳಾಗಿದ್ದು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರ 101ನೇ ಸಿನಿಮಾ ಶಿವಾಜಿ ಸೂರತ್ಕಲ್ ಫೆಬ್ರವರಿ 21ರಂದು ರಿಲೀಸ್ ಆಗಲಿದ್ದು ವಿಶ್ವದಾದ್ಯಂತ ಕೂಡ ಪ್ರದರ್ಶನ ಕಾಣಲಿದೆ. ಆಸ್ಟ್ರೇಲಿಯಾ ಸೇರಿದಂತೆ 5 ಸಿಟಿಗಳಲ್ಲಿ ಫೆಬ್ರವರಿ 22ರಂದು ಹಾಗೂ ಮಾರ್ಚ್ 8ರಂದು ಲಂಡನ್ನಲ್ಲಿ ಪ್ರೀಮಿಯರ್ ಶೋ ನಡೆಯಲಿದೆ. ಅಮೆರಿಕಾ, ಕೆನಡಾ ಹಾಗೂ ಸಿಂಗಾಪುರ್ ಮತ್ತು ಸೌತ್ ಆಫ್ರಿಕಾದಲ್ಲಿ ಹಂಚಿಕೆದಾರರ ಜೊತೆ ಚರ್ಚೆ ನಡೆದಿದೆ. ರೇಖಾ KN ಮತ್ತು ಅನೂಪ್ ಗೌಡ ನಿರ್ಮಾಣ ಮಾಡಿರುವ ಈ ಚಿತ್ರಕ್ಕೆ ಆಕಾಶ್ ಶ್ರೀವತ್ಸ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಜೂಡಾ ಸ್ಯಾಂಡಿ ಸಂಗೀತ ಸಂಯೋಜನೆ ಮಾಡಿದ್ದು ಜಯಂತ್ ಕಾಕಿಣಿ 2 ಹಾಡುಗಳನ್ನು ಬರೆದಿದ್ದಾರೆ. ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶೆರ್ಲಾಕ್ ಹೋಮ್ಸ್ ತರ ಓರ್ವ ಪತ್ತೇದಾರ, ಹೆಸರು ಶಿವಾಜಿ ಸೂರತ್ಕಲ್. ಇದೇ ಮೊದಲು ಅವರು ವಿಭಿನ್ನ ಪಾತ್ರ ಮತ್ತು ವಿಶಿಷ್ಟ ಗೆಟಪ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ನಿರ್ದೇಶಕರ ಪ್ರಕಾರ ಶಿವಾಜಿ ಸೂರತ್ಕಲ್ ಬೇರೆಯವರಂತಲ್ಲ, ಅವನ ತನಿಖಾ ವಿಧಾನವೇ ಅಪೂರ್ವ. ಸಾಕ್ಷ್ಯಾಧಾರಗಳನ್ನು ಶೋಧಿಸಿ ತನ್ನ ಅದ್ಭುತವಾದ ಕಲ್ಪನಾ ಶಕ್ತಿಯಿಂದ ಅಪರಾಧಿಯನ್ನು ಹಿಡಿದುಹಾಕುವ ಚಾಣಾಕ್ಷ ಆತ. ಕಪ್ಪು ಕುದುರೆಗಳಿಗೆ ಮತ್ತೆ ಕೇನ್ ಸಾರಥಿ, ಕೊಹ್ಲಿ ಪಡೆಗೆ ದಾರಿ ಮತ್ತಷ್ಟು ಕಠಿಣ. ಹೌದು, ಮೊದಲೆರಡು ಏಕದಿನ ಪಂದ್ಯಗಳನ್ನು ಸೋತಿರುವ ಟೀಂ ಇಂಡಿಯಾಗೆ ನಾಳೆ ಬೇವೋವಲ್ನಲ್ಲಿ ನಡೆಯಲಿರುವ ಅಂತಿಮ ಪಂದ್ಯವನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇಲ್ಲವಾದಲ್ಲಿ ಕೊಹ್ಲಿ ಬಳಗ ಕ್ಲೀನ್ ಸ್ವೀಪ್ ಮುಖಭಂಗ ಅನುಭವಿಸಬೇಕಾಗುತ್ತದೆ. ಆದರೆ ನಾಳೆಯ ಪಂದ್ಯ ಗೆಲ್ಲೋದು ಅಂದುಕೊಂಡಷ್ಟು ಸುಲಭವೇನಿಲ್ಲ. ಮೊದಲ ಏಕದಿನ ಪಂದ್ಯದಲ್ಲಿ 348 ರನ್ಗಳ ಬಿಗ್ ಟಾರ್ಗೆಟ್ ಬೆನ್ನಟ್ಟಿದ ಕಿವೀಸ್ ಬಳಗ ತಮ್ಮ ಬ್ಯಾಟಿಂಗ್ ಬಲವನ್ನು ತೋರ್ಪಡಿಸಿತ್ತು. ಎರಡನೇ ಪಂದ್ಯದಲ್ಲಿ ಕೊಹ್ಲಿ ಬ್ರಿಗೇಡ್ನ 251 ರನ್ಗಳಿಗೆ ಆಲ್ಔಟ್ ಮಾಡಿದ ಬ್ಲ್ಯಾಕ್ ಕ್ಯಾಪ್ ಬೌಲಿಂಗ್ನಲ್ಲೂ ನಾವು ಕಡಿಮೆ ಇಲ್ಲ ಅಂತ ನಿರೂಪಿಸಿದ್ರು. ಹೀಗಾಗಿ ಟೀಂ ಇಂಡಿಯಾ ಸಾಕಷ್ಟು ಅಭ್ಯಾಸ ನಡೆಸುತ್ತಿದೆ. ಇದರ ನಡುವೆ ನ್ಯೂಜಿಲೆಂಡ್ ತಂಡವನ್ನು ಮತ್ತಷ್ಟು ಬಲಗೊಳಿಸುವ ಸುದ್ದಿಯೊಂದು ಹೊರಬಿದ್ದಿದೆ. ಕೇನ್ ಸಾರಥ್ಯ, ಉಮನ್ಸು ದುಪ್ಪಟು T20 ಸರಣಿಯಲ್ಲಿ ಗಾಯದ ಸಮಸ್ಯೆಗೆ ಒಳಗಾಗಿದ್ದ ತಂಡದ ನಾಯಕ ಕೇನ್ ವಿಲಿಯಮ್ಸ್ ತಂಡದಿಂದ ಹೊರಗುಳಿದಿದ್ದರು. ಹೀಗಾಗಿ ಟಾಮ್ ಲಾಥಮ್ ತಂಡದ ಸಾರಥ್ಯ ವಹಿಸಿದ್ರು. ಆದರೀಗ ವಿಲಿಯಮ್ಸ್ ಗುಣಮುಖರಾಗಿದ್ದು ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಇದು ಕಿವೀಸ್ ಪಡೆಗೆ ಆನೆಬಲ ಬಂದಂತಾಗಿದೆ.